ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮ್ಮ ಎರಡನೇ ಪದ್ಯವಾದ ವಚನಗಳನ್ನು ಮಾಡ್ತಾ ಇದ್ದೀನಿ. ಪದ್ಯಕ್ಕೆ ಹೋಗುವ ಮುನ್ನ ವಚನ ಅಂದ್ರೆ ಏನು? ವಚನ ಅಂದ್ರೆ ಮಾತು ಅಂತ. ಮಾತು ಅಂದ್ರೆ ಎಲ್ಲರಿಗೂ ಇಷ್ಟವಾಗುವಂತೆ ಇರಬೇಕು, ಎಲ್ಲರ ಸ್ಮೃತಿ ಪಟಲದಲ್ಲಿ ಉಳಿಯುವಂತೆ ಇರಬೇಕು, ಎಲ್ಲರಿಗೂ ಅರ್ಥವಾಗುವಂತೆ ಆ ಮಾತಿರಬೇಕು. ಮಾತನ್ನ ವಚನಗಳು ಅಂತ ಕರೀತೀವಿ. ವಚನಗಳನ್ನ ರಚನೆ ಮಾಡಿದವರನ್ನ ವಚನಕಾರರು ಅಂತ ಕರೀತೀವಿ. ವಚನಕಾರರು ಅಂದಿನ ಕಾಲದಲ್ಲಿ ಇದ್ದಂತಹ ಸಾಮಾಜಿಕ ಪಿಡುಗುಗಳ ಬಗ್ಗೆ ತುಂಬಾ ಸರಳವಾಗಿ ಸುಂದರವಾಗಿ ಎಲ್ಲರಿಗೂ ಅರ್ಥವಾಗುವಂತಹ ಲಲಿತ ಸರಳ ಭಾಷೆಯಲ್ಲಿ ವಚನಗಳನ್ನು ರಚನೆ ಮಾಡಿದ್ರು. ಇವರ ವಚನಕಾರರ ಮುಖ್ಯ ಕಾಳಜಿ ಸಮಾಜ ಸುಧಾರಣೆಯಾಗಿತ್ತು. ಸಮಾಜದಲ್ಲಿ ಇರುವ ಜಾತಿ ಕುಲ ಲಿಂಗ ಭೇದಗಳಿಂದ ಹೊರತಾದಂತಹ ಸಮಾಜ ನಿರ್ಮಿತಿ ಅವರ ಪ್ರಮುಖ ಗುರಿಯಾಗಿತ್ತು. ವಚನ ಸಾಹಿತ್ಯ ನಡುಗನ್ನಡ ಕಾಲದಲ್ಲಿ ಆರಂಭ ಆಗುತ್ತೆ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಮೇರು ಮಟ್ಟಕ್ಕೆ ಹೋಗುತ್ತೆ. ವಚನ ಸಾಹಿತ್ಯವು ತನ್ನ ಅನನ್ಯ ಸಾಮಾಜಿಕ ಕಳಕಳಿಯಿಂದಾಗಿ ವಿಶ್ವ ಸಾಹಿತ್ಯದಲ್ಲೇ ಪ್ರಮುಖವಾದಂತಹ ಪ್ರಕಾರವಾಗಿ ಹೊರಹೊಮ್ಮುತ್ತೆ. ಮನುಷ್ಯ ಕೇಂದ್ರಿತವಾದಂತಹ ನೆಲೆಯಲ್ಲಿ ರಚಿತವಾಗಿರುವಂತಹ ಈ ವಚನಗಳು ನಿಜವಾದ ಅರ್ಥದಲ್ಲಿ ಮಾನವನ ಸರ್ವತೋಮುಖ ವಿಕಸನದತ್ತ ತನ್ನ ಗಮನವನ್ನು ಕೇಂದ್ರೀಕರಿಸಿವೆ. ಸಮಾಜದಲ್ಲಿ ಬದುಕುವಂತಹ ಜೀವಿ ಆ ಜೀವಿಯ ನಡೆ ನುಡಿ ಹೊಂದಬೇಕಾದಂತಹ ಸತ್ಯವನ್ನು ಅಂತಃಕರಣದ ಪರಿಶುದ್ಧತೆಯನ್ನು ವಚನಕಾರರು ಮತ್ತೆ ಮತ್ತೆ ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಸಾಮಾಜಿಕ ಸಮಸ್ಯೆಗಳನ್ನು ತುಂಬ ಸರಳವಾಗಿ ಅಭಿವ್ಯಕ್ತಪಡಿಸುವಂತಹ ಒಂದು ಸಾಹಿತ್ಯ ಪ್ರಕಾರ ಈ ವಚನಗಳು. ಇಂತಹ ವಚನಗಳಲ್ಲಿ ನಿಮಗೆ ಬಸವಣ್ಣನವರ ವಚನ, ಮತ್ತೊಂದು ಉರಿಲಿಂಗ ಪೆದ್ದಿಯವರ ವಚನವನ್ನು, ಮತ್ತೊಬ್ಬ ವಚನಕಾರ ಉರಿಲಿಂಗ ಪೆದ್ದಿಯವರ ವಚನವನ್ನು ನಿಮಗೆ ಕೊಟ್ಟಿದ್ದಾರೆ. ಈಗಾಗಲೇ ಬಸವಣ್ಣನವರ ವಚನವನ್ನು ನೀವು ನೋಡಿದ್ದೀರಾ. ಈ ತರಗತಿಯಲ್ಲಿ ಉರಿಲಿಂಗ ಪೆದ್ದಿಯವರ ವಚನಗಳನ್ನು ನೋಡೋಣ. ವಚನ ವಾಚನಕ್ಕೆ ಮುನ್ನ ಉರಿಲಿಂಗ ಪೆದ್ದಿಯವರ ಪರಿಚಯವನ್ನು ನೋಡೋಣ. ಉರಿಲಿಂಗ ಪೆದ್ದಿಯವರು ಗೋದಾವರಿ ತೀರದ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ. ಉರಿಲಿಂಗ ಪೆದ್ದಿಯವರ ಒಟ್ಟು 366 ವಚನಗಳು ಲಭ್ಯವಾಗಿವೆ. ಉರಿಲಿಂಗ ಪೆದ್ದಿಯವರು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂತಹ ಅಂಕಿತದಲ್ಲಿ ವಚನವನ್ನ ರಚನೆ ಮಾಡಿದ್ದಾರೆ. ಉರಿಲಿಂಗ ಪೆದ್ದಿಯವರ ಪೂರ್ವದ ಹೆಸರನ್ನು ನೋಡಿದ್ರೆ ಅವರ ತಂದೆ ತಾಯಿಯರು ಇಟ್ಟಂತ ಹೆಸರು ಪೆದ್ದಣ್ಣ ಅಂತ. ಈ ಪೆದ್ದಣ್ಣ ಕಳ್ಳತನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಹೀಗಿದ್ದಾಗ ಒಮ್ಮೆ ಈತ ಉರಿಲಿಂಗ ದೇವರು ಅನ್ನುವಂತಹ ಒಬ್ಬ ವ್ಯಕ್ತಿಯ ಮನೆಗೆ ಕನ್ನವನ್ನ ಹಾಕ್ತಾರೆ. ಆಗ ಉರಿಲಿಂಗ ದೇವರು ನಂದವಾಡ ಗ್ರಾಮದ ಸೂರಯ್ಯನವರಿಗೆ ದೀಕ್ಷೆಯನ್ನ ನೀಡ್ತಾ ಇರ್ತಾರೆ. ಅದನ್ನ ಕೇಳಿಸಿಕೊಂಡಂತಹ ಈ ಪೆದ್ದಣ್ಣ ತನ್ನ ಮನ ಪರಿವರ್ತನೆಯನ್ನ ಮಾಡ್ಕೊಳ್ತಾನೆ. ಆತನ ಮನ ಪರಿವರ್ತನೆ ಆಗುತ್ತೆ. ಕಳ್ಳತನ ಮಾಡಿಕೊಂಡಿದ್ದವನ ಮನಸ್ಸು ಬದಲಾವಣೆ ಬಂದಿರುತ್ತೆ. ನಿಮಗೆ ಗೊತ್ತಿದೆ ಯಾರ ಹೆಸರು? ಅಂಗುಲಿಮಾಲನ ಹೆಸರು. ಅಂಗುಲಿಮಾಲ ಆತ ಒಬ್ಬ ದರೋಡೆಕೋರ. ಇವರನ್ನ ಮನುಷ್ಯರನ್ನ ಕೊಂದು ಅವರ ಬೆರಳುಗಳನ್ನ ಹಾರವನ್ನಾಗಿ ಮಾಡಿಕೊಂಡು ಬದುಕ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಕಟುಕ. ಇಂತಹ ಒಬ್ಬ ವ್ಯಕ್ತಿ ಬುದ್ಧನನ್ನ ಭೇಟಿಯಾಗ್ತಾನೆ. ಬುದ್ಧ ಅಂಗುಲಿಮಾಲನನ್ನ ಭೇಟಿಯಾದಾಗ ಆತ ಆಕ್ರೋಶದಲ್ಲೇ ನುಡಿತಾನೆ, ಏನು ಅಂತ ಹೇಳಿ. ಆದ್ರೆ ನಿಮ್ಗೆ ಆ ಕತೆ ಗೊತ್ತಿದೆ. ಆದ್ರೆ ಬುದ್ಧ ತುಂಬಾ ಶಾಂತ ಚಿತ್ತನಾಗಿ ವರ್ತನೆ ಮಾಡಿದ್ರಿಂದ ಅಕ್ರೂರ ವ್ಯಕ್ತಿಯ ಮನಸ್ಸು ಪರಿವರ್ತನೆ ಆಗಿ ಅಂಗುಲಿಮಾಲ ಎಂತಹ ಮಹಾನ್ ವ್ಯಕ್ತಿಯಾದ. ಯಾರೇ ಆಗಿರಲಿ, ಯಾವುದೇ ವ್ಯಕ್ತಿ ಹುಟ್ಟುತ್ತಾನೆ ಕ್ರೂರಿಯಾಗಿರಲ್ಲ, ದುಷ್ಟನಾಗಿರಲ್ಲ. ಬದಲಾಗಿ ಆತನೂ ಕೂಡ ಬದಲಾವಣೆ ಹೊಂದುವಂತಹ ಗುಣವನ್ನು ಹೊಂದುತ್ತಾನೆ. ಯಾವುದೋ ಒಂದು ಕಾರಣದಿಂದ
ಮನ ಪರಿವರ್ತನೆಯಾಗಿರುವುದನ್ನ ನಾವು ಇತಿಹಾಸದಲ್ಲಿ ನೋಡ್ತೀವಿ. ವಾಲ್ಮೀಕಿಯೂ ಹಾಗೆಯೇ. ಹಾಗೆ ಪ್ರಸ್ತುತ ಸಮಾಜದಲ್ಲೂ ನಾವು ನೋಡ್ತಾನೇ ಬರ್ತಾ ಇದ್ದೀವಿ ಎಷ್ಟೆಲ್ಲ ಸಮಸ್ಯೆಗಳಿದೆ. ನಾನು ನೋಡಪ್ಪ, ನೆನ್ನೆ ಮೊನ್ನೆ ಹೀಗಿದ್ದಂತಹ ವ್ಯಕ್ತಿ ಎಷ್ಟೆಲ್ಲ ಕೆಟ್ಟ ವ್ಯಕ್ತಿಯಾಗಿದ್ದು, ಅಂದ್ರೆ ಎಷ್ಟೆಲ್ಲ ಒಳ್ಳೆತನವನ್ನ ಬೆಳೆಸ್ಕೊಂಡು ಒಳ್ಳೆ ವ್ಯಕ್ತಿಯಾಗಿ ಹೋಗಿದಾನಲ್ಲ ಅಂತ ಜನ ಮಾತಾಡೋದಂತ ನೋಡಿದ್ದೀವಿ. ನಾವು ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ಆ ರೀತಿಯ ವ್ಯಕ್ತಿಗಳನ್ನ ಗುರುತಿಸಿದ್ದೀವಿ. ದುಷ್ಟರಾದವನು ದುಷ್ಟನಾಗೆ ಇರುವುದಿಲ್ಲ ಅನ್ನೋದನ್ನ ಗಮನಿಸಿದ್ದೀವಿ. ಅದೇ ರೀತಿಯಲ್ಲಿ ಈ ಪೆದ್ದಣ್ಣ ಉರಿಲಿಂಗ ದೇವರ ಹಿತವಚನವನ್ನ, ಅವರ ದೀಕ್ಷೆಯನ್ನ ನೋಡಿ ತನ್ನ ಮನ ಪರಿವರ್ತನೆಯನ್ನ ಮಾಡಿಕೊಳ್ತಾನೆ. ತದನಂತರದಲ್ಲಿ ಆ ಪೆದ್ದಣ್ಣ ಪ್ರತಿ ದಿನ ಆ ಮಠಕ್ಕೆ ಒಂದು ಹೊರೆ ಸೌದೆಯನ್ನ ತಗೊಂಡೋಗಿ ಹಾಕ್ತಾ ಇರ್ತಾನೆ. ಆದ್ರೆ ಇವ ಮಾಡಿ ಉರಿಲಿಂಗ ದೇವರ ಪ್ರಶಂಸೆಗೆ ಪಾತ್ರನಾಗ್ತಾನೆ. ತದನಂತರದಲ್ಲಿ ಆ ಉರಿಲಿಂಗ ದೇವರನ್ನ ಕಾಡಿ ಬೇಡಿ ನನಗೂ ದೀಕ್ಷೆಯನ್ನ ನೀಡಿ ಗುರುಗಳೇ ಅಂತ ಕೇಳ್ಕೊಳ್ತಾನೆ. ಆಗ ಹೇಗೋ ಕರುಣೆ ತೋರಿಸಿ ಉರಿಲಿಂಗ ದೇವರು ಆತನಿಗೆ ದೀಕ್ಷೆಯನ್ನ ನೀಡಿದ್ರು. ತದನಂತರದಲ್ಲಿ ಏನ್ ಹೆಸರನ್ನ ಬಂತು, ಉರಿಲಿಂಗ ಪೆದ್ದಿ ಎಂಬ ಹೆಸರನ್ನ ಧರಿಸಿ ಗುರುವಿಗೆ ತಕ್ಕಂತಹ ಶಿಷ್ಯನಾಗ್ತಾನೆ. ಗುರುವಿನ ನಂತರ ಸಕಲ ಶಾಸ್ತ್ರ ಪಾರಂಗತನಾಗ್ತಾನೆ, ತಾನೇ ಆ ಪೀಠಕ್ಕೆ ಒಡೆಯನಾಗ್ತಾನೆ ಅಂತಹ ಮಹಾನುಭವಿ ಯಾರು, ಉರಿಲಿಂಗ ಪೆದ್ದಿ. ಇಂದು ನಿಮಗೆ ಈತನ ವಚನಗಳನ್ನು ಅಧ್ಯಯನಕ್ಕೆ ಕೊಟ್ಟಿದ್ದಾರೆ. ಈಗ ವಚನ ವಾಚನವನ್ನು ಮಾಡೋಣ. ಉರಿಲಿಂಗ ಪೆದ್ದಿಯ ವಚನಗಳು: ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳ ಉಂಟೆ ಅಯ್ಯ, ಸಕಲವಿಲ್ಲದೆ ನಿಷ್ಕಲ ಸಾಧ್ಯವೇ? ದೀಪ ಇರದೆ ಬೆಳಕುಂಟೆ ಅಯ್ಯ, ದೀಪದಿಂದ ನಮಗೆ ಬೆಳಕು ಸಿಗುತ್ತೆ. ಆ ದೀಪ ಇಲ್ಲದೆ ಹೋದರೆ ಬೆಳಕು ಸಾಧ್ಯವಿಲ್ಲ. ದೀಪವಿಲ್ಲದೆ ಬೆಳಕು ಇರುವುದೇ ಅಯ್ಯ. ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ? ಪುಷ್ಪ ಪದದ ಅರ್ಥ ಹೂವು. ಹೂವಿಲ್ಲದೆ ಹೂವಿನಲ್ಲಿ ಅಡಗಿರುವಂತಹ ಆ ಸುವಾಸನೆ, ಆ ಪರಿಮಳವನ್ನು ಅರಿಯಲು ಸಾಧ್ಯವೇ? ಸಕಲವಿಲ್ಲದೆ, ಸಕಲ ಪದದ ಅರ್ಥ ಶಿವ. ಶಿವನಿರದೆ ನಿಷ್ಕಲವ ಕಾಣಬಾರದು. ನಿಷ್ಕಲ ಪದದ ಅರ್ಥ ನಿರಾಕಾರವಾದಂತಹ ಶಿವಲಿಂಗ, ಆಕಾರವಿಲ್ಲದೆ ಇರುವಂತಹ ಶಿವಲಿಂಗ. ಮೊದಲು ಬ್ರಹ್ಮ ವಿಷ್ಣು ಮಹೇಶ್ವರ ದೇವತೆಗಳನ್ನು ಪೂಜಿಸ್ತಾ ಇದ್ರು. ಬಸವಣ್ಣನವರು ಈ ಶಕ್ತಿಯನ್ನು ಮೂರ್ತಿ ಪೂಜೆಗಿಂತ ಮಿಗಿಲಾಗಿ ನಾವೇ ದೇವರು ಅನ್ನುವಂತಹ ಒಂದು ಭಾವನೆಯನ್ನ, ಎಲ್ಲಿದೆ ದೇವರು ಅಂದ್ರೆ ನಮ್ಮೊಳಗೆ ದೇವರಿದೆ ಅನ್ನುವಂತಹ ಭಾವನೆಯನ್ನ ಬಸವಣ್ಣನವರು ಹೊಂದಿ ಲಿಂಗ ಪೂಜೆಯನ್ನ ಆರಂಭಿಸ್ತಾರೆ. ಅದು ನಿಮಗೆ ತಿಳಿದಿದೆ. ಇಲ್ಲಿ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಅಂತ ಉರಿಲಿಂಗ ಪೆದ್ದಿಯವರು ಹೇಳ್ತಿದ್ದಾರೆ. ಸಕಲ ಶಿವರಿಲ್ಲದೆ ಶಿವ ಲಿಂಗವನ್ನ ಕಾಣೋದಿಕ್ಕೆ ಸಾಧ್ಯವಿಲ್ಲ, ಕಾಣಬಾರದು. ಹಾಗೆ ಮಹಾಗಣ ನಿರಾಳ, ನಿರಾಳ ಅಂದ್ರೆ ಚಿಂತೆಯಿಲ್ಲದ ಮಹಾಗಣ, ಅತಿ ಶ್ರೇಷ್ಠವಾದಂತಹ ಪರಶಿವನಿಂದ ಲಿಂಗವು ತೋರಿತ್ತು. ಮನುಷ್ಯ ಚಿಂತೆ ಇಲ್ಲದೆ ಬದುಕಬೇಕು ಅಂದ್ರೆ ಯಾರಿಂದ ಸಾಧ್ಯ? ಚಿಂತೆ ಇಲ್ಲದ ಬದುಕನ್ನ ನಡೆಸೋದಿಕ್ಕೆ ಅನುಕೂಲ ಯಾರು ಮಾಡಿಕೊಡ್ತಾರೆ ಅಂತ ಅಂದ್ರೆ ಉರಿಲಿಂಗ ಪೆದ್ದಿಯವರು ಹೇಳ್ತಿದ್ದಾರೆ, ಮಹಾಶಿವನಿಂದ ಮಾತ್ರ ಸಾಧ್ಯ ಅಂತ. ಒಟ್ಟಾರೆಯಾಗಿ ಈ ವಚನ ಭಾಗದಲ್ಲಿ ಉರಿಲಿಂಗ ಪೆದ್ದಿಯವರು
ಮನಸ್ಥಿತಿಯನ್ನ ಶಿವಧ್ಯಾನವು ತಿಳಿಸಿಕೊಡುತ್ತೆ ಅಂತ. ಎರಡನೇ ವಚನ ಭಾಗ ನೋಡೋಣ. ಪುರುಷದ ಗೃಹದೊಳಗಿತ್ತು ತಿರಿವನೇ ಲಘು ಪದವನ್ನು ನಾನಾರ್ಥಕ್ಕೆ
ಅರ್ಥಕ್ಕೆ ಬಳಸ್ತೀವಿ. ಲಘು ಪದದ ಅರ್ಥ ಒಂದರ್ಥದಲ್ಲಿ ಬಳಸೋದಾದ್ರೆ ಹಗುರ, ಮತ್ತೊಂದು ನೀವು ಛಂದಸ್ಸಿನಲ್ಲಿ ನೋಡಿದಿರಾ, ಒಂದು ಮಾತ್ರೆಯ ಅಕ್ಷರವನ್ನ ಲಘು ಅಂತ ಗುರುತಿಸ್ತೀವಿ. ಹಾಗೆ ಗುರು ಪದವನ್ನು ಕೂಡ ನಾವು ನಾನಾರ್ಥದಲ್ಲಿ ಬಳಕೆ ಮಾಡ್ತೀವಿ. ಗುರು ಪದದ ಅರ್ಥ ಶಿಕ್ಷಕ ಒಂದಾದ್ರೆ ಮತ್ತೊಂದು ಛಂದಸ್ಸಿನಲ್ಲಿ ಎರಡು ಮಾತ್ರೆಯ ಅಕ್ಷರ. ಸಣ್ಣದು ದೊಡ್ಡದಾಗೋದಿಕ್ಕೆ ಸಾಧ್ಯವಿಲ್ಲ, ಅಂದ್ರೆ ಶಿಷ್ಯನಾದವನು ಬೋಧಕನಾಗೋದಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸಣ್ಣದು ಸಣ್ಣದಾಗೇ ಇರುತ್ತೆ, ದೊಡ್ಡವರು ದೊಡ್ಡದಾಗೇ ಇರುತ್ತೆ. ಗುರು ಲಘುವಪ್ಪನೇ, ಗುರು ದೊಡ್ಡದು ಸಣ್ಣದಾಗೋದಿಕ್ಕೆ ಸಾಧ್ಯನಾ, ಗುರು ಶಿಷ್ಯನಾಗೋದಿಕ್ಕೆ ಸಾಧ್ಯನಾ? ಆಗದಾಗದು, ಆಗುವುದಕ್ಕೆ ಸಾಧ್ಯವಿಲ್ಲ. ಗುರು ಗುರುವೇ, ಗುರು ಗುರುವಿನ ಸ್ಥಾನವನ್ನೇ ಹೊಂದಬೇಕು. ಲಘು ಲಘುವೇ, ಸಣ್ಣದು ಸಣ್ಣದಾಗೇ ಉಳಿಯುತ್ತೆ. ಶ್ರೀ ಗುರು ಲಘುವರ್ತನದಲ್ಲಿ ಹಾಗೇನಾದ್ರೂ ಅದಕ್ಕೆ ವೈರುಧ್ಯವಾಗಿ ಗುರುವಾದವನು ಸಣ್ಣತನದಲ್ಲಿ ನಡೆದುಕೊಂಡ್ರೆ ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಯಬೇಕು, ಇದು ಗುರುವಿನ ಲಕ್ಷಣವಾಗಿರಬೇಕು. ಅದಕ್ಕೆ ಇಲ್ಲಿ ಗುರುಲಿಂಗ ಪೆದ್ದಿಯವರೇ ಹೇಳ್ತಾ ಇದ್ದಾರೆ, ಶ್ರೀ ಗುರುವೇನಾದ್ರೂ ಗುರುವಿನ ಸ್ಥಾನದಲ್ಲಿ ಇರುವವನು ಏನಾದ್ರೂ ಸಣ್ಣದಾಗಿ ನಡೆದುಕೊಂಡ್ರೆ, ದುರ್ವರ್ತನೆಯಲ್ಲಿ ನಡೆದರೆ, ವರ್ತಿಸಿದರೆ, ಅದು ಆಚಾರ ಆಗೋದಿಲ್ಲ, ಆಚಾರ ಅನ್ನಿಸ್ಕೊಳ್ಳೋದಿಲ್ಲ. ಶ್ರೀ ಗುರುವಾದವನು ಲಿಂಗ, ಜಂಗಮ, ಪ್ರಸಾದವನ್ನ ಯಾವುದೇ ಕಾರಣಕ್ಕೂ ಸಣ್ಣದಾಗಿ ಕಾಣಬಾರದು. ಕಂಡರೆ ಆತನೇ ಲಘುವಾಗುತ್ತಾನೆ, ಅವನೇ ಸಣ್ಣವನಾಗುತ್ತಾನೆ ಎಂದು ಹೇಳುವ ಮುಖಾಂತರ ಗುರುವಿನ ನಡತೆಯ ಘನತೆಯನ್ನು ಪ್ರಸ್ತುತ ವಚನ ಭಾಗದಲ್ಲಿ ಉರುಲಿಂಗ ಪೆದ್ದಿ ಪ್ರಿಯ ಉರುಲಿಂಗ ಪೆದ್ದಿಯವರು ತಿಳಿಸ್ತಿದ್ದಾರೆ. ಒಟ್ಟಾರೆಯಾಗಿ ಈ ಪದ್ಯ ಭಾಗ ಗುರುವಿನ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಹಾಗೆ ಗುರು ಯಾವ ರೀತಿಯಲ್ಲಿ ಇರಬೇಕು, ಆ ಗುರುವಿನ ಘನತೆ, ಅವನ ವ್ಯಕ್ತಿತ್ವ ದೊಡ್ಡ ಮಟ್ಟದಾಗಿರಬೇಕು ಅನ್ನೋ ರೀತಿಯಲ್ಲಿ ಪ್ರಸ್ತುತ ವಚನ ಭಾಗದಲ್ಲಿ ತನ್ನ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಉರುಲಿಂಗ ಪೆದ್ದಿಯವರು. ಈ ಸಂಪೂರ್ಣ ವಚನ ಭಾಗ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸಿದ್ದೀನಿ. ಧನ್ಯವಾದಗಳು.